ಹಾಯ್ ಗೆಳೆಯರೆ ನಮಸ್ತೆ ನಾನು ನಿಮ್ಮ ಸತೀಶ್ ಕುಮಾರ್ ಗೆಳೆಯರೆ ನೀವು ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಹಣ ಗಳಿಸಬೇಕೆಂದರೆ ಸಾಕಷ್ಟು ಹಣ ಗಳಿಸಬೇಕೆಂದರೆ ಮೊದಲು ಹಣ ಹೇಗೆ ಹುಟ್ಟುತ್ತದೆ ಎಂಬುದನ್ನು ನೀವು ಕಲಿತುಕೊಳ್ಳಬೇಕು ಅಂದರೆ ಹಣವನ್ನು ಗಳಿಸುವುದು ಹೇಗೆ ಎಂಬುದನ್ನು ನೀವು ಕಲಿತುಕೊಳ್ಳಬೇಕು ಆದರೆ ದುರಂತ ಏನಪ್ಪ ಅಂತಂದರೆ ಲಕ್ ಏನಪ್ಪ ಅಂತಂದರೆ ನೀವು ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಹಣವನ್ನು ಗಳಿಸುವುದು ಹೇಗೆ ಅಂತ ಕಲಿತಿಲ್ಲ ಎಲ್ಲೂ ಕೂಡ ನೀವು ಹಣವನ್ನು ಗಳಿಸೋದು ಹೇಗೆ ಅಂತ ಕಲಿಯಲ್ಲ ಯಾರು ಕೂಡ ನಿಮಗೆ ತಮಾ ಈ ರೀತಿ ಹಣವನ್ನು ಗಳಿಸೋದು ಅಂತ ತಲೆ ಮೇಲೆ ಕೈ ಸವರಿ ಹೇಳಲ್ಲ ಹೆಗಲ ಮೇಲೆ ಕೈ ಹಾಕಿ ಹಣವನ್ನು ಗಳಿಸೋದು ಹೇಗೆ ಎಂಬ ದೊಡ್ಡ ಸೀಕ್ರೆಟನ್ನು ಹೇಳಲ್ಲ ಸೋ ಗೆಳೆಯರೆ ನಿಮಗೆ ನೀವೇ ಈ ಸೀಕ್ರೆಟನ್ನು ಕಲಿತುಕೊಳ್ಳಬೇಕು ಯಾರೂ ಕೂಡ ನೀವು ಶ್ರೀಮಂತರಾಗಲಿ ಅಂತ ಆಸೆ ಪಡಲ್ಲ ಕೂಡ ನೀವು ಚೆನ್ನಾಗಿರಲಿ ಅಂತ ಆಸೆ ಈ ಜಗತ್ತಿನಲ್ಲಿ ನೀವು ಶ್ರೀಮಂತರಾಗಲಿ ನೀವು ಚೆನ್ನಾಗಿರಲಿ ಹ್ಯಾಪಿಯಾಗಿರಲಿ ಸಕ್ಸಸ್ಫುಲ್ ಆಗಿರಲಿ ಅಂತ ಆಸೆ ಪಡುವ ಏಕೈಕ ಜೀವ ಎಂದರೆ ನಿಮ್ಮ ಲೈಫ್ ಪಾರ್ಟ್ನರ್ ಅಷ್ಟೇ ಯಾರೂ ಕೂಡ ನೀವು ಚೆನ್ನಾಗಿರಲಿ ಸುಖವಾಗಿರಲಿ ಅಂತ ಆಸೆ ಪಡಲ್ಲ ಗೆಳೆಯರೇ ಗೆಳೆಯರೆ ನೀವು ಸಾಕಷ್ಟು ಹಣ ಗಳಿಸಬೇಕೆಂದರೆ ಮೊದಲು ನೀವು ಹಣವನ್ನು ಗಳಿಸುವುದು ಹೇಗೆ ಹಣ ಹೇಗೆ ಹುಟ್ಟುತ್ತದೆ ಹಣವನ್ನು ಹುಟ್ಟಿಸುವುದು ಹೇಗೆ ಎಂಬುದನ್ನು ಕಲಿತುಕೊಳ್ಳಬೇಕು ನೀವು ಪೋರ್ನ್ ವಿಡಿಯೋಗಳನ್ನು ನೋಡಿ ಮಕ್ಕಳನ್ನು ಹುಟ್ಟಿಸುವುದು ಹೇಗೆ ಎಂಬುದನ್ನು ಚೆನ್ನಾಗಿ ಕಲಿತೀರಾ ಕಾಲೇಜ್ ನಲ್ಲಿರುವಾಗಲೂ ಕಲಿತೀರಾ ಕಾಲೇಜ್ಗೆ ಹೋಗದಿದ್ದರೂ ಕಲಿತೀರಾ ಆದರೆ ಹಣವನ್ನು ಹುಟ್ಟಿಸುವುದು ಹೇಗೆ ಹಣವನ್ನು ಗಳಿಸುವುದು ಹೇಗೆ ಎಂಬುದನ್ನು ಕಲಿಯಲ್ಲ ಅದಕ್ಕಾಗಿ ನೀವು ಬುಕ್ಸ್ಗಳನ್ನು ಓದಬೇಕಾಗುತ್ತದೆ ಬೆಸ್ಟ್ ಆಗಿರುವ ಮನಿ ಮೇಕಿಂಗ್ ಮತ್ತು ಮನಿ ಮ್ಯಾನೇಜ್ಮೆಂಟ್ ಬುಕ್ಸ್ಗಳನ್ನು ಓದಿದರೆ ನಿಮಗೆ ಹಣವನ್ನು ಹೇಗೆ ಹುಟ್ಟಿಸುವುದು ಹಣವನ್ನು ಹೇಗೆ ಗಳಿಸುವುದು ಅಂತ ಗೊತ್ತಾಗುತ್ತದೆ ಅದಕ್ಕಾಗಿ ನಾನು ಇವತ್ತಿನ ಎಪಿಸೋಡ್ನಲ್ಲಿ ನಿಮಗೆ ನನ್ನ ಫೇವ್ರೆಟ್ ಮನಿ ಮೇಕಿಂಗ್ ಬುಕ್ಗಳನ್ನು ಮನಿ ಮ್ಯಾನೇಜ್ಮೆಂಟ್ ಬುಕ್ಗಳನ್ನು ರೆಕಮೆಂಡ್ ಮಾಡ್ತಾ ಇರುವೆ ನೀವು ಈ ಬುಕ್ಸ್ಗಳನ್ನು ಓದಿದರೆ ಖಂಡಿತವಾಗಿಯೂ ನಿಮಗೆ ಹಣವನ್ನು ಹೇಗೆ ಹುಟ್ಟಿಸೋದು ಅಂತ ಗೊತ್ತಾಗುತ್ತೆ ಹಣವನ್ನು ಹೇಗೆ ಗಳಿಸೋದು ಅಂತ ಗೊತ್ತಾಗುತ್ತೆ ಹಣವನ್ನು ಗಳಿಸಲು ಎಷ್ಟು ದಾರಿಗಳಿವೆ ಯಾವ ದಾರಿ ಬೆಸ್ಟ್ ಆಗಿದೆ ಈಸಿಯಾಗಿ ಹಣವನ್ನು ಗಳಿಸೋದು ಹೇಗೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ನಾಲೆಜ್ ಬರುತ್ತದೆ ಅದಕ್ಕಾಗಿ ನಾನು ಬೆಸ್ಟ್ ಆಗಿರುವ ಮೂರು ಮನಿ ಮೇಕಿಂಗ್ ಮತ್ತು ಮನಿ ಮ್ಯಾನೇಜ್ಮೆಂಟ್ ಬುಕ್ಗಳನ್ನು ರೆಕಮೆಂಡ್ ಮಾಡ್ತಾ ಇರುವೆ ಇವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವೆ ಈ ಬುಕ್ಗಳನ್ನು ಓದಿ ಮತ್ತು ಸಿಕ್ಕಾಪಟ್ಟೆ ಹಣವನ್ನು ಗಳಿಸಿ ಆ ಮೂರು ಬೆಸ್ಟ್ ಮನಿ ಮೇಕಿಂಗ್ ಬುಕ್ಸ್ಗಳು ಇಂತಿವೆ ಲೆಟ್ ಹಾಯ್ ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ ಈಗಾಗಲೇ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ ಲಾಂಚ್ ಆಗಿದೆ ನಿಮಗೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ಪ್ರತಿ ತಿಂಗಳಿಗೆ ಲಕ್ಷ ಗಟ್ಟಲೆ ಹಣವನ್ನು ಸಂಪಾದಿಸುವ ಆಸೆ ಇದ್ದರೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ಗೆ ಜಾಯ್ನ್ ಆಗಿ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ ಕ್ಲಿಕ್ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ಗೆ ಜಾಯ್ನ್ ಆಗಿ ಇಲ್ಲವೇ ಸೀದಾ ಡಬ್ಲ್ಯೂ ರೋರಿಂಗ್ ಫಿಲಮ್ ಸ್ಕೂಲ್ ಡಾಟ್ ಕಾಮ್ಗೆ ಮಾಡಿ ಕೋರ್ಸ್ಗೆ ಜಾಯ್ನ್ ಆಗಿ ಬುಕ್ ನಂಬರ್ ಒನ್ ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ರಿಟರ್ನ್ ಬೈ ರಾಬರ್ಟ್ ಕಿಯೋಸಕಿ ಗೆಳೆಯರೆ ಈ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಒಂದು ಬೆಸ್ಟ್ ಮನಿ ಮೇಕಿಂಗ್ ಬುಕ್ ಆಗಿದೆ ಮನಿ ಸೇವಿಂಗ್ ಬುಕ್ ಆಗಿದೆ ಮನಿ ಮ್ಯಾನೇಜ್ಮೆಂಟ್ ಬುಕ್ ಆಗಿದೆ ಹಣವನ್ನು ಗಳಿಸುವುದರಲ್ಲಿ ಈ ಬುಕ್ಕಿಗೆ ಬೈಬಲ್ ಅಂತ ಕರೆದರೂ ಕೂಡ ತಪ್ಪಿಲ್ಲ ಈ ಬುಕ್ಕಲ್ಲಿ ನಿಮಗೆ ಹಣದ ಎಲ್ಲ ಸೀಕ್ರೆಟ್ಸ್ಗಳು ಗೊತ್ತಾಗುತ್ತವೆ ಹಣ ಹೇಗೆ ಹುಟ್ಟುತ್ತದೆ ಯಾವಾಗ ಹುಟ್ಟುತ್ತದೆ ಎಷ್ಟು ಟೈಮಲ್ಲಿ ಹಣ ಹುಟ್ಟುತ್ತದೆ ಹಣವನ್ನು ಹೇಗೆ ಗಳಿಸೋದು ಹಣವನ್ನು ಗಳಿಸಲು ಎಷ್ಟು ದಾರಿಗಳಿವೆ ಯಾವ ರೀತಿ ಫಾಸ್ಟೆಸ್ಟಾಗಿ ಹಣವನ್ನು ಡಬಲ್ ಮಾಡೋದು ಯಾವ ರೀತಿ ಫಾಸ್ಟೆಸ್ಟಾಗಿ ಈಸಿಯಾಗಿ ಹಣವನ್ನು ಗಳಿಸೋದು ಹಣವನ್ನು ಗಳಿಸಲಿರುವ ಟೆಕ್ನಿಕ್ಗಳು ಯಾವುವು ಶ್ರೀಮಂತರ ಸೀಕ್ರೆಟ್ಸ್ಗಳೇನು ಯಾಕೆ ಬಹಳಷ್ಟು ಜನ ಬಡವರಾಗಿದ್ದಾರೆ ಯಾಕೆ ಕೆಲವೊಂದಿಷ್ಟು ಜನ ಮಾತ್ರ ಶ್ರೀಮಂತರಾಗುತ್ತಿದ್ದಾರೆ ಶ್ರೀಮಂತರು ಯಾಕೆ ದಿನದಿಂದ ದಿನಕ್ಕೆ ಶ್ರೀಮಂತ ಬಡವರು ಯಾಕೆ ಬಡತನದಲ್ಲಿ ಮತ್ತಷ್ಟು ತಗಲಾಕಿಕೊಂಡು ಮತ್ತಷ್ಟು ಬಡವರಾಗುತ್ತಾರೆ ಯಾವ ರೀತಿ ನಾವು ಯೋಚಿಸಿದರೆ ಯಾವ ರೀತಿ ಟೆಕ್ನಿಕ್ ಅನ್ನು ಮಾಡಿದರೆ ಯಾವ ರೀತಿ ಕೆಲಸವನ್ನ ಮಾಡಿದರೆ ಯಾವ ರೀತಿ ಬಿಸ್ನೆಸ್ ಅನ್ನು ಮಾಡಿದರೆ ನಾವು ಬೇಗನೆ ಶ್ರೀಮಂತರಾಗಬಹುದು ಎಂಬಿತ್ಯಾದಿ ಟೆಕ್ನಿಕ್ಗಳು ಎಂಬಿತ್ಯಾದಿ ಸೆಕ್ರೆಟ್ ವಿಷಯಗಳು ಈ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬುಕ್ಕಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತವೆ ಜೊತೆಗೆ ಈ ಬುಕ್ಕನ್ನು ಓದುವುದರಿಂದ ನಿಮ್ಮಲ್ಲಿ ಬಿಸ್ನೆಸ್ ಮೆಂಟಾಲಿಟಿ ಡೆವಲಪ್ ಆಗುತ್ತದೆ ಇನ್ವೆಸ್ಟರ್ ಮೆಂಟಾಲಿಟಿ ಡೆವಲಪ್ ಆಗುತ್ತದೆ ಒಂದು ರಿಚ್ ಮೆಂಟಾಲಿಟಿ ಡೆವಲಪ್ ಆಗುತ್ತದೆ ರಿಚ್ ಮೈಂಡ್ಸೆಟ್ ಡೆವಲಪ್ ಆಗುತ್ತದೆ ಈ ಬುಕ್ಕನ್ನು ಓದಿದರೆ ಖಂಡಿತವಾಗಿಯೂ ನಿಮಗೆ ಹಣವನ್ನು ಗಳಿಸೋದು ಹೇಗೆ ಅಂತ ಗೊತ್ತಾಗುತ್ತೆ ನೀವು ನಿಮ್ಮ ಲೈಫಲ್ಲಿ ಒಂದು ಕೋಟಿ ಹಣವನ್ನು ಗಳಿಸಿಯೇ ಗಳಿಸುತ್ತೀರಾ ಈ ಬುಕ್ಕಲ್ಲಿ ಕೊಟ್ಟಿರುವ ಸ್ಟ್ರಾಟರ್ಜಿಗಳನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನೀವು ಒಂದು ಕೋಟಿ ಹಣವನ್ನು ನಿಮ್ಮ ಲೈಫ್ ಸ್ಪ್ಯಾನಲ್ಲಿ ಗಳಿಸಿಯೇ ಗಳಿಸುತ್ತೀರಾ ಸರಿನಾ ಅದಕ್ಕಾಗಿ ಈ ಬುಕ್ಕನ್ನು ಒಂದು ಸರ್ತಿ ತಪ್ಪದೆ ಓದಿ ಇದರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವೆ ಗುಟ್ಟಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಗುಟ್ಟಾಗಿ ಓದಿ ಹಣ ಗಳಿಸಿ ನಿಮ್ಮ ಫ್ರೆಂಡ್ಸ್ಗಳಿಗಿಂತ ನಿಮ್ಮ ಸಂಬಂಧಿಕರಿಗಿಂತ ಮುಂದೆ ಹೋಗಿ ಸೈಲೆಂಟಾಗಿ ಶ್ರೀಮಂತರಾಗಿ ಬುಕ್ ನಂಬರ್ ಟೂ ಲರ್ನ್ ಟು ಅರ್ನ್ ರಿಟರ್ನ್ ಬೈ ಪೀಟರ್ ಲಿಂಚ್ ಗೆಳೆಯರೆ ಇದು ಕೂಡ ಮನಿ ಮೇಕಿಂಗ್ಗೆ ಒಂದು ಬೆಸ್ಟ್ ಬುಕ್ಕಾಗಿದೆ ಈ ಬುಕ್ಕಲ್ಲಿ ನಿಮಗೆ ಹಣದ ಎಲ್ಲ ಸೀಕ್ರೆಟ್ಗಳು ಗೊತ್ತಾಗುವುದರ ಜೊತೆಗೆ ಹಣದ ನೇಚರ್ ಕೂಡ ಗೊತ್ತಾಗುತ್ತದೆ ಅಂದರೆ ಹಣದ ಗುಣ ಗೊತ್ತಾಗುತ್ತದೆ ಯಾರ ಹತ್ರ ಹಣ ಉಳಿಯುತ್ತದೆ ಯಾರ ಹತ್ರ ಹಣ ಉಳಿಯಲ್ಲ ಯಾವ ರೀತಿ ಕೆಲಸ ಮಾಡಿದರೆ ಬೇಗನೆ ಹಣ ಬರುತ್ತದೆ ಈ ರೀತಿ ಹಣದ ಬಗ್ಗೆ ಇರುವ ಎಲ್ಲ ಬೇಸಿಕ್ ನಾಲೆಜ್ ನಿಮಗೆ ಸಿಗುತ್ತದೆ ಮಾರ್ಕೆಟ್ನ ಬಗ್ಗೆ ಒಂದು ಒಳ್ಳೆ ನಾಲೆಜ್ ಸಿಗುತ್ತದೆ ಎಕಾನಮಿಯ ಬಗ್ಗೆ ಒಳ್ಳೆ ನಾಲೆಜ್ ಸಿಗುತ್ತದೆ ಕ್ಯಾಪಿಟಲೈಸೇಷನ್ ಬಗ್ಗೆ ಬಿಸ್ನೆಸ್ ಬಗ್ಗೆ ನಿಮಗೆ ಒಳ್ಳೆ ಬೆಸ್ಟ್ ಮಾಹಿತಿ ಈ ಬುಕ್ಕಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತದೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಈ ಬುಕ್ಕಿನ ಆಥರ್ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಬುಕ್ಕನ್ನು ನಾನ್ ಕಾಮರ್ಸ್ ಬ್ಯಾಕ್ ಅವರು ಕೂಡ ಓದಬಹುದು ಅಂದರೆ ನೀವು ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ದರೂ ಕೂಡ ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೂ ಕೂಡ ಅಥವಾ ಡಿಪ್ಲೊಮಾ ಆಗಿದ್ದರೂ ಕೂಡ ಈ ಬುಕ್ಕನ್ನು ನೀವು ಓದಬಹುದು ಈ ಬುಕ್ ಅಲ್ಲಿ ಅಂತಹ ದೊಡ್ಡ ದೊಡ್ಡ ಎಕಾನಮಿ ಟರ್ಮ್ಗಳೇನಿಲ್ಲ ಹಣದ ಬಗ್ಗೆ ಬೇಸಿಕ್ ನಾಲೆಜ್ ಇದೆ ಹಣದ ಬಗ್ಗೆ ಡೀಟೇಲ್ಡ್ ಆಗಿರುವ ನಾಲೆಜ್ ಇದೆ ಮಾರ್ಕೆಟ್ನ ನಾಲೆಜ್ ಇದೆ ಫೈನಾನ್ಸ್ನ ನಾಲೆಜ್ ಇದೆ ಇನ್ವೆಸ್ಟ್ಮೆಂಟಿನ ಬಗ್ಗೆ ಡೀಟೇಲ್ಡ್ ಆಗಿರುವ ನಾಲೆಜ್ ಇದೆ ಅದಕ್ಕಾಗಿ ನೀವು ಹಣವನ್ನು ಗಳಿಸಬೇಕೆಂದರೆ ಒಂದು ಸರ್ತಿ ಈ ಬುಕ್ಕನ್ನು ಕೂಡ ನೀವು ಕಂಪಲ್ಸರಿಯಾಗಿ ಓದಲೇಬೇಕು ಈ ಬುಕ್ಕನ್ನು ಓದುವುದರಿಂದ ನೀವು ಫೈನಾನ್ಸಲ್ಲಿ ಎಕ್ಸ್ಪರ್ಟ್ ಆಗುತ್ತೀರಾ ಇನ್ವೆಸ್ಟ್ಮೆಂಟ್ನಲ್ಲಿ ಎಕ್ಸ್ಪರ್ಟ್ ಆಗುತ್ತೀರಾ ಜೊತೆಗೆ ಶೇರ್ ಮಾರ್ಕೆಟ್ನಲ್ಲಿ ಕೂಡ ಎಕ್ಸ್ಪರ್ಟ್ ಆಗುತ್ತೀರಾ ನಿಮ್ಮ ಫೈನಾನ್ಷಿಯಲ್ ನಾಲೆಜ್ ಹೆಚ್ಚಾಗುತ್ತದೆ ದುಡ್ಡಿನ ಬಗ್ಗೆ ನಿಮಗಿರುವ ನಾಲೆಜ್ ಹೆಚ್ಚಾಗುತ್ತದೆ ಹಣವನ್ನು ಯಾವ ರೀತಿ ಹೆಚ್ಚಿಗೆ ಗಳಿಸಬೇಕು ಸೇವ್ ಮಾಡಬೇಕು ಅದನ್ನು ಡಬಲ್ ಮಾಡಬೇಕು ಗ್ರೋ ಮಾಡಬೇಕು ಎಂಬಿತ್ಯಾದಿ ವಿಷಯಗಳು ಈ ಬುಕ್ಕಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತವೆ ಅದಕ್ಕಾಗಿ ಈ ಬುಕ್ಕನ್ನು ಒಂದು ಸರ್ತಿ ಓದಿ ಇದರ ಲಿಂಕನ್ನು ಕೂಡ ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವೆ ಕೂಗಾಡಬೇಡಿ ನಿಮ್ಮ ಸಂಬಂಧಿಕರಿಗೆಲ್ಲ ಹೇಳಬೇಡಿ ಸ್ನೇಹಿತರಿಗೂ ಕೂಡ ಹೇಳಬೇಡಿ ಗುಟ್ಟಾಗಿ ವಿಡಿಯೋದ ಡಿಸ್ಕ್ರಿಪ್ಷನನ್ನು ಓಪನ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಬುಕ್ಕನ್ನು ಓದಿ ಬುಕ್ ನಂಬರ್ ತ್ರೀ ಆ್ಯಂಡ್ ಲಾಸ್ಟ್ ಥಿಂಕ್ ಆ್ಯಂಡ್ ಗ್ರೋ ರಿಚ್ ರಿಟರ್ನ್ ಬೈ ನೆಪೋಲಿಯನ್ ಹಿಲ್ ಗೆಳೆಯರೆ ನಾವು ಶ್ರೀಮಂತರಾಗಬೇಕೆಂದರೆ ಸಾಕಷ್ಟು ಹಣವನ್ನು ಗಳಿಸಬೇಕೆಂದರೆ ರಿಚ್ ಮೈಂಡ್ಸೆಟನ್ನು ಬೆಳೆಸಿಕೊಳ್ಳುವುದಕ್ಕಿಂತ ಮುಂಚೆ ರೈಟ್ ಮೈಂಡ್ಸೆಟ್ಟನ್ನು ಬೆಳೆಸಿಕೊಳ್ಳುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ ಮೊದಲು ರೈಟ್ ಮೈಂಡ್ಸೆಟ್ಟನ್ನು ಬೆಳೆಸಿಕೊಳ್ಳಲೇಬೇಕಾಗುತ್ತದೆ ಅದಾದ ನಂತರ ನಾವು ರಿಚ್ ಮೈಂಡ್ಸೆಟ್ಟನ್ನು ಬೆಳೆಸಿಕೊಳ್ಳಬೌದು ಬಹಳಷ್ಟು ಜನರ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಬಹಳಷ್ಟು ಜನರಿಗೆ ನಾನು ಕೂಡ ಸಾಕಷ್ಟು ಹಣ ಗಳಿಸಬಲ್ಲೆ ನಾನು ಕೂಡ ಕಾರ್ ತೆಗೆದುಕೊಳ್ಳಬಲ್ಲೆ ನಾನು ಕೂಡ ಬಿಲ್ಡಿಂಗನ್ನು ಕಟ್ಟಬಲ್ಲೆ ನಾನು ಕೂಡ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ರೆಸ್ಟೋರೆಂಟ್ಸ್ಗಳಿಗೆ ಫಾರೆನ್ಗೆ ಪಿಕ್ನಿಕ್ಗೆ ಹೋಗುವಷ್ಟು ಟ್ರಿಪ್ಗೆ ಹೋಗುವಷ್ಟು ಹಣವನ್ನು ಗಳಿಸಬಲ್ಲೆ ಎಂಬ ವಿಶ್ವಾಸವೇ ಇಲ್ಲ ಒಂದು ನೆಗೆಟಿವ್ ಮೈಂಡ್ಸೆಟ್ ಇದೆ ನಾನು ಜಸ್ಟ್ ಡಿಗ್ರಿ ಮಾಡಿರುವೆ ಇಲ್ಲ ನಾನು ಕಾಲೇಜಿಗೆ ಹೋಗಿಲ್ಲ ನಾನು ಅರ್ಧಕ್ಕೆ ಎಜುಕೇಷನನ್ನು ಬಿಟ್ಟಿರುವೆ ಇಲ್ಲ ನಾನು ಸಿಕ್ಕಾಪಟ್ಟೆ ಸ್ಟಡಿ ಮಾಡಿ ಪಿ ಎಚ್ ಡಿ ಮಾಡಿರುವೆ ನನಗೆ ಯಾವುದೇ ನಾಲೆಜ್ನ ಅವಶ್ಯಕತೆ ಇಲ್ಲ ಈ ಥರನಾದ ನೆಗೆಟಿವ್ ಮೈಂಡ್ಸೆಟ್ ಇದೆ ಏನಾದರೂ ಕೂಡ ನನ್ನಿಂದ ಜಾಸ್ತಿ ಹಣವನ್ನು ಗಳಿಸೋಕ್ಕೆ ಸಾಧ್ಯನೇ ಇಲ್ಲ ತಿಂಗಳಿಗೆ ನನ್ನ ಯೋಗ್ಯತೆ ಏನಿದ್ರು ಬರೀ ಹತ್ತು ಸಾವಿರ ಅಷ್ಟೇ ಇಲ್ಲ ಹಬ್ಬ ಅಂದರೆ ಒಂದು ಲಕ್ಷ ಅಷ್ಟೇ ಈ ರೀತಿಯಾದ ಮೆಂಟ್ಯಾಲಿಟಿ ಬಹಳಷ್ಟು ಜನರಲ್ಲಿದೆ ಒಂದು ರಾಂಗ್ ಮೆಂಟಾಲಿಟಿ ಇದೆ ರಾಂಗ್ ಮೈಂಡ್ಸೆಟ್ ಇದೆ ಗೆಳೆಯರೆ ನಾವು ನಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಹಣವನ್ನು ಗಳಿಸಬೇಕೆಂದರೆ ಮೊದಲು ರೈಟ್ ಮೈಂಡ್ಸೆಟನ್ನು ಬೆಳೆಸಿಕೊಳ್ಳಬೇಕು ಅದಾದ ನಂತರ ರಿಚ್ ಮೈಂಡ್ಸೆಟ್ ಆಟೋಮೆಟಿಕ್ಕಾಗಿ ಡೆವಲಪ್ ಆಗುತ್ತದೆ ಸೊ ಈ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬುಕ್ಕಲ್ಲಿ ಆ ಥರ್ ನಮಗೆ ಯಾವ ರೀತಿ ರೈಟ್ ಮೈಂಡ್ಸೆಟ್ಟನ್ನು ಬೆಳೆಸಿಕೊಳ್ಳುವುದು ಎಂಬುದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಕ್ಸಸ್ಫುಲ್ ವ್ಯಕ್ತಿಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಶ್ರೀಮಂತರು ಯಾವ ರೀತಿ ಯೋಚನೆ ಮಾಡ್ತಾರೆ ಯಾಕೆ ಅವರು ಶ್ರೀಮಂತರಾಗ್ತಾರೆ ಸಕ್ಸಸ್ಫುಲ್ ಆಗ್ತಾರೆ ನಾವ್ಯಾಕೆ ಶ್ರೀಮಂತರಾಗಲ್ಲ ನಾವ್ಯಾಕೆ ಸಕ್ಸಸ್ಫುಲ್ ಆಗಲ್ಲ ಅಂತ ಅವರು ಬಹಳಷ್ಟು ಸಕ್ಸಸ್ಫುಲ್ ಆಗಿರುವ ಜನರ ಮೇಲೆ ಶ್ರೀಮಂತರ ಮೇಲೆ ಮತ್ತು ಬಡವರ ಮೇಲೆ ಸರ್ವೆಯನ್ನು ಮಾಡಿ ಸ್ಟಡಿಯನ್ನು ಮಾಡಿ ಈ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬುಕ್ಕನ್ನು ಅವರು ಬರೆದಿದ್ದಾರೆ ಈ ಬುಕ್ಕಿನ ಅರ್ಥ ಏನಪ್ಪ ಅಂತಂದರೆ ಯೋಚನೆ ಮಾಡಿ ಮತ್ತು ಸಿಕ್ಕಾಪಟ್ಟೆ ಅನ ಗಳಿಸಿ ಸಿಕ್ಕಾಪಟ್ಟೆ ದೊಡ್ಡ ಲೆವೆಲ್ಗೆ ಹೋಗಿ ಸಕ್ಸಸ್ಫುಲ್ಲಾಗಿ ಅಂತ ಅರ್ಥ ಶ್ರೀಮಂತರು ಯಾಕೆ ಶ್ರೀಮಂತರಾಗ್ತಾರೆ ಸಕ್ಸಸ್ಫುಲ್ ವ್ಯಕ್ತಿಗಳು ಯಾಕೆ ಸಕ್ಸಸ್ಫುಲ್ ಆಗ್ತಾರೆ ನಾವ್ಯಾಕೆ ಬಡವರಾಗಿದ್ದೇವೆ ನಾವ್ಯಾಕೆ ಅನ್ಸಕ್ಸಸ್ಫುಲ್ ಆಗಿದ್ದೇವೆ ಅಂತ ಆ ಗೊತ್ತಾಗಿದೆ ಅದನ್ನೇ ಅವರು ಈ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಒಂದು ರೈಟ್ ಮೈಂಡ್ಸೆಟ್ಟನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಮಧ್ಯೆ ಮತ್ತು ಶ್ರೀಮಂತರ ಮಧ್ಯೆ ದೊಡ್ಡ ವ್ಯತ್ಯಾಸವೇನಿಲ್ಲ ಅವರ ಬಾಡಿ ನಮ್ಮ ಬಾಡಿ ಸೇಮ್ ಇದೆ ಅವ್ರಿಗೂ ಕೂಡ ಎರಡೇ ಕಣ್ಣುಗಳಿವೆ ಎರಡೇ ಕಾಲಿವೆ ಎರಡೇ ಕೈ ಇವೆ ಅದೇ ಮೆದುಳಿದೆ ನಮಗೂ ಕೂಡ ಅವೆಲ್ಲವೂ ಕೂಡ ಇವೆ ಅವರು ಕೆಲಸ ಮಾಡ್ತಾರೆ ನಾವು ಕೆಲಸ ಮಾಡ್ತೀವಿ ಆದರೆ ಅವರು ಶ್ರೀಮಂತರಾಗ್ತಾರೆ ನಾವು ಶ್ರೀಮಂತರಾಗಲ್ಲ ಏಕೆಂದರೆ ಮೈಂಡ್ಸೆಟ್ಟಿನ ಡಿಫ್ರೆನ್ಸ್ ಇದೆ ಗೆಳೆಯರೇ ಅವರ ಹತ್ರ ರೈಟ್ ಮೈಂಡ್ಸೆಟ್ ಇದೆ ನಮ್ಮ ಹತ್ರ ರಾಂಗ್ ಮೈಂಡ್ಸೆಟ್ ಇದೆ ಅದಕ್ಕಾಗಿ ಅವರು ಶ್ರೀಮಂತರಾಗ್ತಾರೆ ನಾವು ಶ್ರೀಮಂತರಾಗಲ್ಲ ಅವರು ಕರೆಕ್ಟಾಗಿ ಫೈನಾನ್ಷಿಯಲ್ ನಾಲೆಜನ್ನು ಬೆಳೆಸಿಕೊಳ್ತಾರೆ ನಾವು ಫೈನಾನ್ಷಿಯಲ್ ನಾಲೆಜನ್ನು ಬೆಳೆಸಿಕೊಳ್ಳಲ್ಲ ಅದಕ್ಕಾಗಿ ನಾವು ಬಡವರಾಗಿ ಉಳಿಯುತ್ತೇವೆ ಅನ್ಸಕ್ಸಸ್ಫುಲ್ ಆಗುತ್ತೇವೆ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗುತ್ತಾರೆ ಮತ್ತಷ್ಟು ಸಕ್ಸಸ್ಫುಲ್ ಆಗುತ್ತಾರೆ ನಾವು ಕೂಡ ಸಕ್ಸಸ್ಫುಲ್ ವ್ಯಕ್ತಿಗಳಂತೆ ಯೋಚಿಸಲು ಸ್ಟಾರ್ಟ್ ಮಾಡಿದರೆ ಶ್ರೀಮಂತರಂತೆ ಒಂದು ರೈಟ್ ಮೈಂಡ್ಸೆಟ್ನೊಂದಿಗೆ ಪಾಸಿಟಿವ್ ಅಟಿಟ್ಯೂಡ್ನೊಂದಿಗೆ ಯೋಚಿಸಲು ಸ್ಟಾರ್ಟ್ ಮಾಡಿದರೆ ನಾವು ಕೂಡ ಸಾಕಷ್ಟು ಹಣವನ್ನು ಗಳಿಸಬಹುದು ಅದನ್ನೇ ಆ ಥರ ಈ ಬುಕ್ಕಲ್ಲಿ ಡೀಟೇಲ್ಡಾಗಿ ಸಿಕ್ಕಾಪಟ್ಟೆ ಎಕ್ಸಾಂಪಲ್ಗಳ ಮೂಲಕ ಪ್ರೂಫ್ಸ್ಗಳ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ ಹಣವನ್ನು ಗಳಿಸಬೇಕೆಂದರೆ ನೀವು ಯಾವ ರೀತಿ ರೈಟ್ ಮೈಂಡ್ಸೆಟ್ಟನ್ನು ಬೆಳೆಸಿಕೊಳ್ಳಬೇಕು ಯಾವ ರೀತಿ ಯೋಚನೆಯನ್ನು ಮಾಡಿದರೆ ನೀವು ಶ್ರೀಮಂತರಾಗ್ತೀರಿ ಯಾವ ರೀತಿ ಕೆಲಸವನ್ನು ಮಾಡಿದರೆ ಶ್ರೀಮಂತರಾಗ್ತೀರಿ ಎಂಬ ಟೆಕ್ನಿಕ್ಗಳನ್ನು ಆ ಥರ್ ಈ ಬುಕ್ಕಲ್ಲಿ ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿದಂತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ ಶ್ರೀಮಂತರಾಗಬೇಕು ಎಂಬ ಆಸೆ ಇದ್ದರೆ ತಪ್ಪದೇ ಈ ಬುಕ್ಕನ್ನು ಕೂಡ ಒಂದು ಸರ್ತಿ ಓದಿ ನೀವು ಕೂಡ ಗ್ಯಾರಂಟೆಡ್ ಸಕ್ಸಸ್ಫುಲ್ ಆಗುತ್ತೀರಾ ಶ್ರೀಮಂತರಾಗುತ್ತೀರಾ ಜೊತೆಗೆ ಬೋನಸ್ ಆಗಿ ಈ ಬುಕ್ಕಲ್ಲಿ ಸಕ್ಸಸ್ಫುಲ್ ಆಗಲು ಆ ಥರ ನಿಮಗೆ ಹದಿನಾಲ್ಕು ಲಾಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಕಣ್ಮುಚ್ಚಿ ನೀವು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಂಡರೆ ಮುಗಿತು ನೀವು ಕೂಡ ರಿಚ್ ಆಗುತ್ತೀರಿ ಸಕ್ಸಸ್ಫುಲ್ ಆಗುತ್ತೀರಿ ಸಾಕಷ್ಟು ಹಣ ನಿಮ್ಮ ಬಳಿ ಬಿಡುತ್ತದೆ ಅದಕ್ಕಾಗಿ ಈ ಬುಕ್ಕನ್ನು ಒಂದು ಸರ್ತಿ ತಪ್ಪದೇ ಓದಿ ಇದರ ಲಿಂಕನ್ನು ಕೂಡ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವೆ ಸೈಲೆಂಟಾಗಿ ಶಬ್ದ ಮಾಡದೆ ಯಾರಿಗೂ ಹೇಳದೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಓದಿ ಓಕೆ ಓಕೆಗಳೇರೆ ಫೈನ್ ನೀವು ನಿಮ್ಮ ಲೈಫಲ್ಲಿ ಶ್ರೀಮಂತರಾಗಬೇಕೆಂದರೆ ಸಿಕ್ಕಾಪಟ್ಟೆ ಹಣ ಗಳಿಸಬೇಕೆಂದರೆ ತಪ್ಪದೇ ಈ ಮೂರು ಫೈನಾನ್ಷಿಯಲ್ ನಾಲೆಜ್ ಇರುವ ಬುಕ್ಗಳನ್ನು ಮನಿ ಮೇಕಿಂಗ್ ಬುಕ್ಗಳನ್ನು ಮನಿ ಸೇವಿಂಗ್ ಬುಕ್ಗಳನ್ನು ಮನಿ ಮ್ಯಾನೇಜ್ಮೆಂಟ್ ಬುಕ್ಗಳನ್ನು ಓದಿ ನಾನು ನಿಮಗೆ ಈ ವಿಡಿಯೋದಲ್ಲಿ ರೆಕಮೆಂಡ್ ಮಾಡಿರುವ ಮೂರು ಮನಿ ಮೇಕಿಂಗ್ ಬುಕ್ಗಳನ್ನು ಓದಿ ಖಂಡಿತವಾಗಿಯೂ ನಿಮ್ಮಲ್ಲಿ ಒಂದು ಫೈನಾನ್ಷಿಯಲ್ ನಾಲೆಜ್ ಬರುತ್ತದೆ ರಿಚ್ ಮೈಂಡ್ಸೆಟ್ ಡೆವಲಪ್ ಆಗುತ್ತದೆ ನೀವು ಕೂಡ ನಿಮ್ಮ ಕೆಲಸದಲ್ಲಿ ಜಾಬಲ್ಲಿ ಬೇಗನೆ ಗ್ರೋ ಆಗುತ್ತೀರ ಸಿಕ್ಕಾಪಟ್ಟೆ ಹಣವನ್ನು ಗಳಿಸುತ್ತೀರಾ ಗೆಳೆಯರೆ ನಿಮ್ಮ ಹತ್ರ ಫೈನಾನ್ಷಿಯಲ್ ನಾಲೆಜ್ ಇಲ್ಲ ನಿಮ್ಮ ಹತ್ರ ಅಂದರೆ ನಾನು ಜನರಲ್ಲಾಗಿ ಎಲ್ಲರಿಗೂ ಕೂಡ ಹೇಳ್ತಾ ಇರುವೆ ಅದರಲ್ಲಿ ನಾನು ಕೂಡ ಬಂದೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಫೈನಾನ್ಷಿಯಲ್ ನಾಲೆಜ್ ಇಲ್ಲ ಹೀಗಾಗಿಯೇ ನಾವು ಕಮ್ಮಿ ಹಣವನ್ನು ಸಂಪಾದಿಸುತ್ತಿದ್ದೇವೆ ನಮ್ಮ ಹತ್ರ ಫೈನಾನ್ಷಿಯಲ್ ನಾಲೆಜ್ ಬಂದರೆ ನಾವು ಕೂಡ ಸಿಕ್ಕಾಪಟ್ಟೆ ಹಣವನ್ನು ಛಾಪಿಸಬಹುದು ಅದಕ್ಕಾಗಿ ಗೆಳೆಯರೆ ಈ ಮೂರು ಬುಕ್ಸ್ಗಳನ್ನು ತಪ್ಪದೇ ಓದಿ ನಿಮ್ಮ ಫೈನಾನ್ಷಿಯಲ್ ನಾಲೆಜನ್ನು ಹೆಚ್ಚಿಸಿಕೊಳ್ಳಿ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಹಣವನ್ನು ಗಳಿಸಿ ಎಲ್ಲ ಬುಕ್ಸ್ಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವೆ ಅವುಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ತಪ್ಪದೇ ಓದಿ ಸಿಕ್ಕಾಪಟ್ಟೆ ಹಣವನ್ನು ಗಳಿಸಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಚಾನಲ್ಗೆ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಲ್ಲಿ ಯಾವ ಬುಕ್ಕಿನ ಮೇಲೆ ನಿಮಗೆ ಡೌಟ್ಸ್ಗಳಿವೆ ಅಥವಾ ಯಾವ ಬುಕ್ಕಿನ ಮೇಲೆ ವಿಡಿಯೋ ಸಮರಿಯನ್ನು ಮಾಡಲಿ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಒಂದು ವೇಳೆ ನೀವು ಈ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಇನ್ಯಾವುದೋ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೋಡ್ತಾ ಇದ್ದರೆ ತಪ್ಪದೇ ಡೈರೆಕ್ಟರ್ ಸತೀಶ್ ಕುಮಾರ್ ಆಫೀಷಿಯಲ್ ಪೇಜನ್ನು ಫಾಲೋ ಮಾಡಿ ಮತ್ತು ನಾನು ಮುಂದೆ ಯಾವ ಟಾಪಿಕಿನ ಮೇಲೆ ಯಾವ ಫೈನಾನ್ಸ್ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿ ಅಂತ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡುವ ಮೂಲಕ ಇಲ್ಲವೇ ಈ ವಿಡಿಯೋದ ಕೆಳಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು